ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನಲವತ್ತೇಳು ಜಪಾನಿನಲ್ಲಿ ಅನೇಕರು ಕ್ರೈಸ್ತ ಧರ್ಮದ ವಿರುದ್ಧವಾಗಿ ಬರೆಯುವವರಾಗಿದ್ದಾರೆ ಎಂದು ಯಾರಾದರೂ ಹೇಳಿದರೆ ನಾನೊಬ್ಬ ಮಿಥ್ಯಾಚಾರಿಯಲ್ಲ ಮತ್ತು ನಾನು ಯಾವ ಮುಚ್ಚುಮರೆ ಇಲ್ಲದೆ ನನ್ನ ದೇಶದಲ್ಲಿ ಸಾರ್ವಜನಿಕವಾಗಿ ಕ್ರೈಸ್ತ ಧರ್ಮದ ವಿರುದ್ಧವಾಗಿ ಆಕ್ರಮಣ ಮಾಡಿದವರಲ್ಲಿ ನಾನೇ ಮೊದಲಿಗನು ಎಂದು ಸ್ಪಷ್ಟವಾಗಿ ಹೇಳುತ್ತೇನೆ ನಿಜವಾದ ಕ್ರೈಸ್ತತ್ವದ ಬಗ್ಗೆ ಅಲ್ಲ ಸುಳ್ಳು ಕ್ರೈಸ್ತತ್ವದ ಬಗ್ಗೆ ಕ್ರೈಸ್ತ ಪ್ರಪಂಚದ ಜನರು ನಮ್ಮ ಮೇಲೆ ಮಾಡಲಾದ ತಪ್ಪುಗಳು ಯಾರಾದರೂ ಜಪಾನಿಯರನ್ನು ಆಕ್ಷೇಪಿಸಿದರೆ ಅವರು ಪ್ರಬಲವಾದ ಕ್ರೈಸ್ತ ವಿರೋಧಿ ಸಮಾಜಗಳನ್ನು ಹೊಂದಿರುವುದರಿಂದ ಜಪಾನಿನಲ್ಲಿ ಕ್ರೈಸ್ತತ್ವದ ವಿರುದ್ಧ ಸಾರ್ವಜನಿಕವಾಗಿ ಆಕ್ರಮಣ ಮಾಡಿದವರಲ್ಲಿ ನಾನೇ ಮೊದಲಿಗನೆಂದು ನಾನು ಪ್ರಾಮಾಣಿಕತೆಯಿಂದ ಘೋಷಿಸುತ್ತೇನೆ ಕ್ರೈಸ್ತ ಪ್ರಪಂಚದವರು ನಮ್ಮ ವಿರುದ್ಧವಾಗಿ ಮಾಡಿರುವ ಅನ್ಯಾಯಗಳ ಕಾರಣ ನಾನು ಓರ್ವ ಬೌದ್ಧನಾಗಿರುವ ಕಾರಣ ಅಂತಹ ನಿಲುವನ್ನು ತೆಗೆದುಕೊಂಡಿದ್ದೇನೆಂದು ಭಾವಿಸಬೇಡಿರಿ ಆದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೊದಲೇ ಇದು ನನ್ನ ಪ್ರವೃತ್ತಿಯಾಗಿತ್ತು ಮತ್ತು ನಾನು ಬೌದ್ಧ ದೇವಾಲಯವನ್ನು ಪ್ರವೇಶಿಸುವ ಮೊದಲೇ ಇದು ನನ್ನ ಪರಿಸ್ಥಿತಿಯಾಗಿತ್ತು ಆದರೆ ಅದೇ ಸಮಯದಲ್ಲಿ ನಾನು ಹೆಮ್ಮೆಯಿಂದ ಹೇಳುವುದೇನೆಂದರೆ ಯಾರಾದರೂ ಎಲ್ಲ ಧರ್ಮಗಳ ಕೃತಿಮಯವಾದ ಹೋಲಿಕೆಗಳ ಬಗ್ಗೆ ಸಾರ್ವಜನಿಕವಾಗಿ ಕೃತಕ ಧರ್ಮ ಸಂಯೋಜನೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಚರ್ಚಿಸಿದ್ದರೆ ಅದು ನಾನೇ ನೀವು ನನ್ನನ್ನು ಓರ್ವ ಸ್ವಮತಾಂಧ ಬೌದ್ಧ ಮತಾವಲಂಬಿ ಎಂದು ಅರ್ಥ ಮಾಡಿಕೊಳ್ಳಬಾರದು ಎಂಬ ಕಾರಣದಿಂದ ನಾನು ಇದನ್ನು ನಿಮಗೆ ಹೇಳುವವನಾಗಿದ್ದೇನೆ ನಿಜವಾಗಿಯೂ ನನ್ನ ದೇಶದಲ್ಲಿ ಭಿನ್ನ ವರ್ಗಾವಲಂಬಿ ಎಂಬುವುದಿಲ್ಲ ನಿಜವಾಗಿಯೂ ನನ್ನ ದೇಶದಲ್ಲಿ ಯಾವುದೇ ಪಂಥೀಯವಾದಿಗಳಿಲ್ಲ ಕ್ರಿಶ್ಚಿಯನ್ ಧರ್ಮದಲ್ಲಿ ಅಮೂರ್ತ ಸತ್ಯ ಏನೆಂದರೆ ನಮ್ಮ ಜನರಿಗೆ ಚೆನ್ನಾಗಿ ತಿಳಿದಿದೆ ಮತ್ತು ನಾವು ಅಥವಾ ಕನಿಷ್ಠ ನಾನು ಬೋಧನೆಯ ಹಂತದಿಂದ ಮಾತನಾಡಿದರೆ ಹೆಸರುಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಬೌದ್ಧ ಧರ್ಮವನ್ನು ಕ್ರಿಶ್ಚಿಯನ್ ಧರ್ಮ ಎಂದು ಕರೆಯಲಾಗಲಿ ಅಥವಾ ಕ್ರಿಶ್ಚಿಯನ್ ಧರ್ಮವನ್ನು ಬೌದ್ಧ ಧರ್ಮ ಎಂದು ಹೆಸರಿಸಲಾಗಲಿ ನಮ್ಮನ್ನು ಕಾನ್ಫ್ಯೂಷಿಯಿಸ್ಟ್ ಮತ್ತು ಶಿಂಟೋಯಿಸ್ಟ್ ಎಂದು ಕರೆಯಲಾಗಿದ್ದರು ನಾವು ನಿರ್ದಿಷ್ಟವಾಗಿಲ್ಲ ಆದರೆ ಕಲಿಸಿದ ಸತ್ಯ ಮತ್ತು ಅದರ ಸ್ಥಿರವಾದ ಅನ್ವಯದ ಬಗ್ಗೆ ನಾವು ನಿರ್ದಿಷ್ಟವಾಗಿರುತ್ತೇವೆ ಕ್ರಿಸ್ತನು ನಮ್ಮನ್ನು ರಕ್ಷಿಸುತ್ತಾನೋ ಅಥವಾ ನರಕಕ್ಕೆ ದೂಡುತ್ತಾನೋ ಗೌತಮ ಬುದ್ಧನು ನಿಜವಾದ ವ್ಯಕ್ತಿಯಾಗಿದ್ದರೂ ಅಥವಾ ಅಂತಹ ವ್ಯಕ್ತಿ ಎಂದಿಗೂ ಇರಲಿಲ್ಲ ಎಂಬುವುದು ನಮಗೆ ಪರಿಗಣಿಸಬೇಕಾದ ವಿಷಯವಲ್ಲ ಆದರೆ ಸಿದ್ಧಾಂತ ಮತ್ತು ನಡವಳಿಕೆಯ ಸ್ಥಿರತೆಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಆದ್ದರಿಂದ ನಾವು ಗಮನಿಸುವ ಆ ಸಂಘತೆಯನ್ನು ತ್ಯಜಿಸದಿದ್ದರೆ ಮತ್ತು ವಿಶೇಷವಾಗಿ ನಮಗೆ ಅರ್ಹವಾದ ಅನ್ಯಾಯದ ಒಪ್ಪಂದವನ್ನು ನ್ಯಾಯಯುತ ಆಧಾರದ ಮೇಲೆ ಪರಿಷ್ಕರಿಸುವವರೆಗೆ ಪ್ರಸಂಗ ಪೀಠದ ಮೇಲೆ ಸತ್ಯವನ್ನು ಹೇಳುವ ನಿರರ್ಗಳ ವಾಗ್ಮಿಗಳ ಹೊರತಾಗಿಯೂ ನಮ್ಮ ಜನರು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ತಮ್ಮ ಪೂರ್ವಾಗ್ರಹಗಳನ್ನು ಎಂದಿಗೂ ತ್ಯಜಿಸುವುದಿಲ್ಲ ನಮ್ಮನ್ನು ಸಾಮಾನ್ಯವಾಗಿ ಅನಾಗರಿಕರು ಎಂದು ಕರೆಯಲಾಗುತ್ತದೆ ಮತ್ತು ಜಪಾನಿಯರು ಉಪಜಾತರು ಮತ್ತು ಬೈಬಲ್ನ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಾನು ಕೇಳಿದ್ದೇನೆ ಮತ್ತು ಓದಿದ್ದೇನೆ ಇದು ಕೆಲವೊಂದು ಅರ್ಥದಲ್ಲಿ ಸರಿಯಾಗಿದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಇದು ಒಂದು ಅರ್ಥದಲ್ಲಿ ಸರಿಯಾಗಿದೆ ಎಂಬುದನ್ನು ನಾನು ಒಪ್ಪುತ್ತೇನೆ ಅವರು ವಾಗ್ಮೀಯ ವಾಕ್ಚಾತುರ್ಯವನ್ನು ಮೆಚ್ಚಿಕೊಂಡರೂ ಮತ್ತು ಆತನ ಧೈರ್ಯಕ್ಕಾಗಿ ಆಶ್ಚರ್ಯಪಟ್ಟರೂ ಅವರು ಆತನ ತಾರ್ಕಿಕವಾದವನ್ನು ಒಪ್ಪಿಕೊಂಡರೂ ಅವರು ಇನ್ನೂ ಇನ್ನೂ ಸಹ ಬಹಳಷ್ಟು ಮೊಂಡರಾಗಿದ್ದು ಕ್ರೈಸ್ತತ್ವವು ಒಂದು ಸಂಗತಿಯನ್ನು ಬೋಧಿಸುತ್ತಾ ಮತ್ತೊಂದು ಸಂಗತಿಯನ್ನು ಅಭ್ಯಾಸ ಮಾಡುವ ಒಂದು ಪಾಶ್ಚಿಮಾತ್ಯ ನೈತಿಕತೆಯಾಗಿದೆ ಎಂದು ತಿಳಿದು ಅದನ್ನು ಸೇರುವುದಿಲ್ಲ ಯಾವುದೇ ಧರ್ಮವು ಮಾನವ ಜನಾಂಗಕ್ಕೆ ಅನ್ಯಾಯವನ್ನು ಬೋಧಿಸುವುದಾದರೆ ನಾನು ಅದನ್ನು ನನ್ನ ರಕ್ತ ಮತ್ತು ಆತ್ಮದೊಂದಿಗೆ ವಿರೋಧಿಸುತ್ತೇನೆ ನಾನು ಕ್ರೈಸ್ತ ಧರ್ಮದಿಂದ ಕಟುವಾದ ಭಿನ್ನಾಭಿಪ್ರಾಯವನ್ನು ಹೊಂದಿರುತ್ತೇನೆ ಅಥವಾ ನಾನು ಅದರ ಸುವಾರ್ತೆಯ ಬೆಚ್ಚಗಿನ ಅಭಿಮಾನಿಯಾಗಿರುತ್ತೇನೆ ಸಂಸತ್ತಿನ ಪ್ರವರ್ತಕರಿಗೆ ಮತ್ತು ಅಲ್ಲಿನ ನೆರೆದಿರುವ ಪ್ರಪಂಚದ ಮಹಿಳೆಯರು ಮತ್ತು ಸಂಭಾವಿತರಿಗೆ ನಮ್ಮ ಗುರಿ ಧಾರ್ಮಿಕ ಒಕ್ಕೂಟದ ಸಾಕ್ಷಾತ್ಕಾರವಲ್ಲ ಎಂದು ನಾನು ಹೇಳುತ್ತೇನೆ ಹೆಸರಿಗೆ ಮಾತ್ರವಾಗಿ ಆದರೆ ಪ್ರಾಯೋಗಿಕವಾಗಿ ನಾವು ಜಪಾನಿನ ನಲವತ್ತು ಮಿಲಿಯನ್ ಆತ್ಮಗಳು ಅಂತಾರಾಷ್ಟ್ರೀಯ ನ್ಯಾಯದ ಆಧಾರದ ಮೇಲೆ ದೃಢವಾಗಿ ಮತ್ತು ನಿರಂತರವಾಗಿ ನಿಂತಿರುವ ನಾವು ಕ್ರೈಸ್ತ ಧರ್ಮದ ನೈತಿಕತೆಯ ಬಗ್ಗೆ ಇನ್ನೂ ಹೆಚ್ಚಿನ ಅಭಿವ್ಯಕ್ತಿಗಳಿಗಾಗಿ ಕಾಯುತ್ತಿದ್ದೇವೆ